ಆತ್ಮೇಲೆ ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರಿ ನೌಕರರು ಸೇವೆಯಲ್ಲಿ ಇದ್ದಾಗ ಮರಣವನ್ನು ಹೊಂದಿದ್ರೆ ಅಂದರೆ ಆ ಒಂದು ಮರಣ ಒಂದು ನ್ಯಾಚುರಲ್ ಡೆತ್ ಆಗಿರ್ಬೋದು ಅಥವಾ ಆ್ಯಕ್ಸಿಡೆಂಟ್ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಆ ಒಂದು ಸರ್ಕಾರಿ ನೌಕರನು ಸೇವೆಯಲ್ಲಿ ಇದ್ದಾಗ ಮರಣವನ್ನು ಹೊಂದಿದ್ರೆ ಆ ಕ್ಷಣದಲ್ಲಿಯೇ ಆ ಒಂದು ಇಲಾಖೆಯ ಮುಖ್ಯಸ್ಥರು ಒಂದು ಶವ ಸಂಸ್ಕಾರದ ಸಹಾಯಧನವನ್ನು ಮಂಜೂರು ಮಾಡಬೇಕಾಗ್ತದೆ ಅಂದರೆ ಆ ಇಲಾಖೆಯ ಮುಖ್ಯಸ್ಥರು ಆ ಕೂಡಲೇ ಇನ್ಸ್ಟಂಟಾಗಿ ಯಾವುದೇ ರೀತಿಯ ಒಂದು ಫೈಲ್ ಪುಟ್ ಆಫ್ ಅಲ್ಲಿ ಬೇಕಾಗೋದಿಲ್ಲ ಇನ್ಸ್ಟಂಟಾಗಿ ಆ ಹಣವನ್ನು ಮಂಜೂರು ಮಾಡಬೇಕಾಗ್ತದೆ ಇದನ್ನು ನಾವು ಶವ ಸಂಸ್ಕಾರದ ಸಹಾಯಧನ ಅಂತ ನಾವು ಕರಿತೀವಿ ಇತ್ತೀಚೆಗೆ ಇರುವಂಥ ಮಾಹಿತಿ ಪ್ರಕಾರ ಈ ಒಂದು ಶವ ಸಂಸ್ಕಾರದ ಸಹಾಯಧನ ಐದು ಸಾವಿರ ರೂಪಾಯಿ ಇದೆ ಅಂದರೆ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಸಾಕಷ್ಟು ನೌಕರರ ಸಂಘಟನೆಗಳಾಗಿರ್ಬೋದು ಸಾಕಷ್ಟು ಇಲಾಖೆಗಳ ಬೇಡಿಕೆ ಏನಾಗಿತ್ತು ಅಂದರೆ ಈ ಒಂದು ಶವ ಸಂಸ್ಕಾರದ ಅಮೌಂಟ್ ಏನಿದೆ ಫೈವ್ ತೌಸಂಡು ಇದು ಸಾಕಾಗೋದಿಲ್ಲ ಬಹಳಷ್ಟು ಕಡಿಮೆ ಆಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಶವ ಸಂಸ್ಕಾರದ ಸಹಾಯಧನ ಏನಿದೆ ಅದನ್ನು ಹೆಚ್ಚಳ ಮಾಡಬೇಕು ಅಂದರೆ ಕನಿಷ್ಠ ಒಂದು ಇಪ್ಪತ್ತೈದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸನ್ನು ಶವಸಂಸ್ಕಾರದ ಸಹಾಯಧನವನ್ನಾಗಿ ಆ ಸರ್ಕಾರಿ ನೌಕರನ ಕುಟುಂಬಕ್ಕೆ ಕೂಡಲೇ ಕೊಡಬೇಕು ಆ ಒಂದು ಇಲಾಖೆಯ ಮುಖ್ಯಸ್ಥರು ಎಂಬ ಒಂದು ಬೇಡಿಕೆ ನಮ್ಮ ಒಂದು ಘನ ಸರ್ಕಾರದ ಮುಂದೆ ಇತ್ತು ಸೊ ಈ ಒಂದು ಬೇಡಿಕೆಯನ್ನು ಕಂಪ್ಲೀಟಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿರುವಂಥ ನಮ್ಮ ಒಂದು ಘನ ಸರ್ಕಾರವು ಒಂದು ಆದೇಶವನ್ನು ಹೊರಡಿಸಲಾಗಿದೆ ಏನಿದೆ ಆದೇಶ ಆ ಆದೇಶದಲ್ಲಿ ಎಷ್ಟು ಶವ ಸಂಸ್ಕಾರದ ಸಹಾಯಧನವನ್ನು ಮಂಜೂರು ಮಾಡಲಾಗ್ತದೆ ಸೊ ಅದನ್ನು ನಾವು ನೋಡ್ತಾ ಹೋಗೋಣ ಸೊ ಪ್ರಥಮವಾಗಿ ಈ ಒಂದು ಸಹಾಯಧನವನ್ನು ನೋಡ್ತಾ ಹೋದಾಗ ಈಗಾಗಲೇ ಫೈವ್ ಥೌಸಂಡ್ ಇತ್ತು ಇಪ್ಪತ್ತೈದು ಸಾವಿರಕ್ಕೆ ಬೇಡಿಕೆ ಕೂಡ ಇದೆ ಆದರೆ ಇದನ್ನು ಗಮನಿಸಿರುವಂಥ ಸರ್ಕಾರ ಇಲ್ಲಿ ಕನಿಷ್ಠ ಫೈವ್ ಥೌಸಂಡ್ ಒಬ್ಬ ಸರ್ಕಾರಿ ನೌಕರನೂ ಸೇವೆಯಲ್ಲಿದ್ದಾಗ ಒಂದು ಸಾಮಾನು ಅಪ್ಪಿದರೆ ಕನಿಷ್ಠ ಫೈವ್ ತೌಸಂಡ್ ಅಮೌಂಟನ್ನು ಕೊಡಬೇಕು ಗರಿಷ್ಠ ಫಿಫ್ಟೀನ್ ತೌಸಂಡ್ ಅಂದರೆ ಫಿಫ್ಟೀನ್ ತೌಸಂಡ್ವರೆಗೆ ಕೊಡಬೇಕು ಫಿಫ್ಟೀನ್ ತೌಸಂಡ್ ಮೀರಬಾರ್ದು ಸೊ ಈ ಒಂದು ಅಡಿಯಲ್ಲಿ ಈ ಒಂದು ರೇಂಜಿನ ಅಡಿಯಲ್ಲಿ ಶವ ಶವಸಂಸ್ಕಾರದ ಸಹಾಯಧನವನ್ನು ಮಂಜೂರು ಮಾಡಲಿಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಿದ್ದಾರೆ ಸೊ ಆದಮೇಲೆ ಇಲ್ಲಿ ಯಾವ ಇಲಾಖೆ ಅಡಿಯಲ್ಲಿ ಆ ಸರ್ಕಾರಿ ನೌಕರನ್ನು ಕೆಲಸ ಮಾಡ್ತಾ ಇರ್ತಾನೆ ಆ ಇಲಾಖೆಯ ಮುಖ್ಯಸ್ಥರು ಕೂಡಲೇ ಆ ಒಂದು ಅಮೌಂಟನ್ನು ಮಂಜೂರು ಮಾಡಬೇಕಾಗ್ತದೆ ಇಲಾಖೆಯ ಮುಖ್ಯಸ್ಥರು ಈ ಹಣವನ್ನು ಮಂಜೂರು ಮಾಡುವಾಗ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಬೇಕಾಗತ್ತೆ ಆ ಒಂದು ನೌಕರರ ಹೆಸರಾಗಿರ್ಬೋದು ಆ ನೌಕರರ ಕೆ ಜೆ ಡಿ ನಂಬರು ಡೇಟ್ ಆಫ್ ಬರ್ತು ಅವಲಂಬಿತರ ಒಂದು ಪಟ್ಟಿ ತಂದೆ ಇರ್ಬೋದು ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ಅವಲಂಬಿತರ ಒಂದು ಪಟ್ಟಿ ಮರಣ ದಿನಾಂಕ ಮರಣ ಮತ್ತು ಕ ಮರಣಕ್ಕೆ ಕಾರಣ ಇರ್ಬೋದು ಸಾಕಷ್ಟು ವಿಷಯಗಳನ್ನು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಅದಕ್ಕೂ ಮುಂಚೆ ಇನ್ಸ್ಟಂಟಾಗಿ ಆ ಒಂದು ಆ ಶವ ಸಂಸ್ಕಾರದ ಒಂದು ಸಹಾಯಧನ ಏನಿದೆ ಆ ಸಹಾಯಧನವನ್ನು ಆ ಕುಟುಂಬಕ್ಕೆ ಶೀಘ್ರದಲ್ಲೇ ತಲುಪುವಂಥ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗ್ತದೆ ಸೊ ಆದಮೇಲೆ ಈ ಒಂದು ಹದಿನೈದು ಸಾವಿರ ಒಂದು ಶವಸಂಸ್ಕಾರದ ಸಹಾಯಧನವನ್ನು ಸರ್ಕಾರವು ಒಂದು ಮಂಜೂರನ್ನು ಮಾಡಿದೆ ಕಾಲಕಾಲಕ್ಕೆ ತಕ್ಕಂತೆ ಈ ಒಂದು ಅಮೌಂಟ್ ಏನಿದೆ ಇನ್ಕ್ರೀಸ್ ಮಾಡ್ತಾನೆ ಬಂದಿದೆ ಮುಂದೆ ಯಾವುದೇ ರೀತಿಯ ಒಂದು ಅಪ್ಡೇಟ್ಗಳನ್ನು ಬಂದಾಗ ಮತ್ತೆ ನಿಮ್ಮ ಮುಂದೆ ನಾವು ಹೊಸ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾಡ್ತಾರೆ